ಸುರಪುರ ಸುಲ್ತಾನ ಆಗ್ತಾರ ರಾಜುಗೌಡ ನಾಲ್ಕನೇ ಗೆಲುವಿಗೆ ತಡೆಯೊಡ್ಡಕ್ಕೆ ಸಾಧ್ಯವೇ ಇಲ್ವಾ ಪರಿಹಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಬಹಳ ಇದು ಆಶ್ಚರ್ಯ ರಾಜುಗೌಡರದ್ದು ರಾಜುಗೌಡರು ನಾಲ್ಕನೇ ಬಾರಿ ಗೆಲುವಿಗೆ ಓಡಾಡ್ತಿದ್ದಾರೆ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ರಾಜೀಗೌಡ ಆಗ್ಲೇ ಕನ್ನಡ ನಾಡ ಪಾರ್ಟಿಯಿಂದ ಗೆದ್ದು ಬಿಜೆಪಿಯಿಂದ ಎರಡು ಸಾರಿ ಗೆದ್ದು ಅದೆಲ್ಲ ಸಹ ಸಚಿವರಾಗಿ ಒಂದಷ್ಟು ಬಾರಿ ಕೆಲಸ ಮಾಡಿದವರು ಈ ಬಾರಿ ಕಾಂಗ್ರೆಸ್ ವಿರುದ್ಧ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗಿಂತ ಅಭ್ಯರ್ಥಿಗಿಂತ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ತಿನಿ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೂರಕವಾದ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಅಲ್ಲಿ ಏನು ಅಂದ್ರು ಆಗ್ಲೇ ಅವರ ಸ್ನೇಹಿತ ಅವರು ಕೂಡ ಅಲ್ಲಿ ದೊಡ್ಡ ಮಟ್ಟಕ್ಕೆ ಅವರಿಗೆ ಸಾಥ್ ಕೊಟ್ಟು ಓಡಾಡ್ತಾ ರಾಜಣ್ಣ ಇವರು ದಯಣ್ಣ ಅನ್ಕೊಂಡು ಜೋಡೆತ್ತಿಗಳ ರೀತಿ ಸ್ವರೂಪದಲ್ಲಿ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಸಹ ಸತತವಾಗಿ ಸೋತವ್ರಲ್ಲ

ಸುದೀಪ್ ಅಂದ್ರೆ ಅದು ಎಸ್ ಟಿ ಮೀಸಲು ಕ್ಷೇತ್ರ ಕಾರಣ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಇವ್ರ ಸಂಬಂಧಿ ಕೂಡ ಹೌದು ರಾಜಗೌಡರ ಸಂಬಂಧಿ ಕೂಡ ಸುದೀಪ್ ಅವ್ರದ್ದು ಇವ್ರು ಜಾಸ್ತಿ ಕ್ರಿಕೆಟ್ ಆಡ್ತಾರಲ್ಲ ಬಿಜೆಪಿ ಕಾರ್ಯಕರ್ತರು ಏನು ಅಂದ್ರೆ ಗೆಲ್ಲೋ ವಿಶ್ವಾಸ ಇದೆ ಅಂತರ ಜಾಸ್ತಿ ಮಾಡ್ಕೊಳ್ಳೋ ವಿಶ್ವಾಸ ಲೆಕ್ಕಾಚಾರ ಇವ್ರದು ಯಾರ್ದು ರಾಜಗೌಡ ಸೊ ಅದೇನಾಗತ್ತೆ ಅಂತ ಕಾದ್ ನೋಡ್ಬೇಕು ಎಸ್ ವೀಕ್ಷಕರೇ ನಿಮ್ ಪ್ರಕಾರ ಸುರಪುರದಲ್ಲಿ ಸುರಪುರದ ಸುಲ್ತಾನ ಯಾರ ಯಾರ ರಾಜಗೌಡ ಹೇಳೋ ರೀತಿ ಭಾರಿ ಅಂತರದಲ್ಲಿ ಅವ್ರು ಗೆಲ್ತಾರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರನ್ನ ಯೋಗ್ಯರನ್ನು ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಜಾತಿ ಧರ್ಮ ಪಕ್ಷ ಇದು ಯಾವುದನ್ನ ನೋಡದೆ ವ್ಯಕ್ತಿಯನ್ನು ನೋಡಿ ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗೋದಕ್ಕೆ ಎಮ್ ಎಲ್ ಎ ಆಗೋದಕ್ಕೆ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ವಿಧಾನಸೌಧಕ್ಕೆ ಹೋಗಿ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕಾನಸ ಬಗ್ಗೆ ಮಾತನಾಡುವಂಥ ಯೋಗ್ಯತೆ ಯಾರಿಗಿದೆ ಅಂತ ನೋಡಿ ಅಂಥವರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ